ನೋಡ್ರಿ, ಇಲ್ಲಿ ನಾವು ಒಂದು ಹಳ್ಳಿಗೆ ಬಂದಿದೀವಿ, ಬಂಗ್ಲೆ ಅಂತ ಹೇಳಿ. ಸೊ ಅಲ್ಲಿ ಎಲ್ಲ ಈ ಹಸುಗಳನ್ನ ನೋಡ್ತಾ ಇರಬಹುದು ನೀವು, ಎಲ್ಲ ಹಸುಗಳನ್ನ ಇಲ್ಲಿ ತಂದಿಟ್ಟಿದ್ದಾರೆ. ರಿಹಾಬಿಲಿಟೇಷನ್ ಸೆಂಟರ್ ಕೂಡ ಇದೆ ಇಲ್ಲಿ, ಎಲ್ಲಾ ಜನರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಹಳ್ಳಿ ಹಳ್ಳಿನೇ ಮುಳುಗೋಗಿದೆ. ಘಟಪ್ರಭಾ ಮುಂದೆ ಶುಗರ್ ಫ್ಯಾಕ್ಟರಿ ಅಪೋಸಿಟ್ ನಲ್ಲಿ ಇದನ್ನ ಸಿಂಗ್ಲಾಪುರ ಬಂಗ್ಲೋ, ಸಿಂಗ್ಲಾಪುರ ಬಂಗ್ಲೋದಲ್ಲಿ ನಾವು ಬಂದು ನಿಂತಿದೀವಿ. ಈಗ ಇಲ್ಲೆಲ್ಲ ನಮಗೆ ಅವರಿಗೆ ಬಂಡೆ ಸಾಮಾನ ಕಿರಾಣಿ ಅವನ್ನೆಲ್ಲ ಕೊಡ್ಲಿಕ್ಕೆ ಬಂದಿದೀವಿ. ಇಲ್ಲೊಬ್ಬರು ಪರ್ಸನ್ ಇದಾರೆ. ಸೊ ಎಷ್ಟು ದಿವಸ ಆಗ್ತಾರೆ ನೀವು ಇಲ್ಲಿ ಬಂದು? ಸರ್ ಸುಮಾರು ಒಂದು 12-13 ದಿವಸ. 12-13 ದಿವಸ ಆಯ್ತು. ನಿಮ್ಮನೆ ಎಲ್ಲ ಮುನಿಗೆ ಹೋಗ್ಬಿಟ್ಟಿದೆ ಸರ್? ಎಲ್ಲ ಮುನಿಗೆ ಬಿದ್ದಾವ ಸರ್. ಓಕೆ ಓಕೆ. ನಿಮ್ಗೆ ಎಷ್ಟಿದಾವೆ ದನಗಳು? ನಮ್ಮ ಸರ್ ಒಂದು 10 ದನ. 10 ದನ? ಎಲ್ಲ ಹಿಂಡುದವನು ಏನ ಎತ್ತುಗಳದಾವ ಸರ್? ಎತ್ತ ಒಂದು 2 ಅದಾವ್ರಿ. ಮನೆ ಕಾದ. ನಿಮ್ಮ ಮನೆಯಿಂದ ಎಷ್ಟು ಜನ ಬಂದಿದ್ದಾರೆ? ನಮ್ಮ ಮನೆಯಿಂದ ಸರ್ ಒಂದು 2 ಮನೆ. ಫುಲ್ ಫ್ಯಾಮಿಲಿ? ಎಲ್ಲ ಫುಲ್ ಫ್ಯಾಮಿಲಿ ಸರ್. ಇದು ಊರ ಸರ್. ನೋಡ್ರಿ, ಇಲ್ಲಿ ನಾವು ಇವರಿಗೆ ಎಷ್ಟಾಗುತ್ತೆ ಅಷ್ಟು ನಾವು ತಂದು ಕೊಟ್ಟಿದೀವಿ. ಸೊ ನೀವು ಕೂಡ ಇಲ್ಲಿ ಯಾರಾದರೂ ಫೀಡು ಆಮೇಲೆ ಮೇವು ಏನಾದ್ರು ತಂದು ಕೊಡೋಂಗಿದ್ರೆ ಇಲ್ಲೇ ಒಂದು ಬಂದು ರಿಹಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ ದನಗಳಿಗಾಯ್ತು ಆಮೇಲೆ ಹ್ಯೂಮನ್ ಬೀಂಗ್ ಆಯ್ತು. ಸೊ ಅಲ್ಲಿ ಬಂದು ನೀವು ಸಹಾಯ ಮಾಡಬಹುದು. ಅಲ್ಲಿ ಹಳ್ಳ ಹಳ್ಳ ಕಾಣ್ತದೆ. ಸೊ ಇದೇನು ಪಾಯಿಂಟ್ ಕಾಣುತ್ತಲ್ಲ, ಇದಕ್ಕೆ ಏನು ಕಾಣುತ್ತಲ್ಲ, ಅದು ಹಳ್ಳ. ಸೊ ಹಳ್ಳದಿಂದ ಸ್ಟ್ರೈಟ್ ನೀವು ನೋಡಿ ಈ ಥರ ಇದೆ ನೋಡಿ. ಸೊ ನೋಡ್ಬೋದು, ಇದು ಒಂದು ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಕಟ್ಟಡ. ಫುಲ್ ಕಲ್ಲಿಂದಿದೆ ಅಂಥೇಳಿ ಅದು ತೆರೆದಿದೆ. ಬೇಕಾದ್ರೆ ಒಂದು ರೌಂಡ್ ಒಳಗಡೆ ಹೋಗ್ಬರೋಣ. ಮನೆ ನೋಡಿ, ಏನು ಏನು ನೋಡಿದ್ರೆ ಎಲ್ಲ ಒಳ್ಳೆ ಅಚ್ಚುಕಟ್ಟಾದಂತಹ ಮನೆಗಳು ಇವೆಲ್ಲ ನೋಡ್ರಿ. ಇಲ್ಲೆಲ್ಲ ಹಂಚು ಶೀಟು ಏನು ನೋಡ್ರಿ. ಇವ್ರು ಏನು ಕಟ್ಕೋಬೇಕು, ಎಲ್ಲಿರಬೇಕು, ಇವ್ರಿಗೆ ಏನು ಫೆಸಿಲಿಟಿ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅನ್ನೋ ವಿಚಾರ ಮಾಡಲೇಬೇಕು. ಈ ಥರ ಬಂದಿದೆ ಹಿಂಗೆ. ಓ, ನೀವು ಇಲ್ಲೇ ಇರ್ತೀರಾ? ಇದು ನಿಮ್ಮನೇನಾ ಇದು? ಓ ನೋಡ್ರಿ, ಇದೆಲ್ಲ ಅಚ್ಚುಕಟ್ಟಾಗಿ ಇದ್ದಂತ ಇರುವಂತ ಮನೆಗಳು ಇವೆಲ್ಲ. ಸೊ ಕಾಲು ಕಡಿ ನೋಡ್ಬೋದು ನೀವು ಅಲ್ಲಿ ನೋಡ್ರಿ, ಆ ಮನೆಯಲ್ಲಿ ಎಲ್ಲ ಕಾಲು ಕಡಿ ನೋಡ್ರಿ ಎಲ್ಲ. ನೋಡ್ರಿ ಇವೆಲ್ಲ ಕಸ ಅಲ್ಲದು, ಕಾಲು ಕಡಿ ಇರುವಂತದ್ದು. ಇದು ಲಕ್ಷಗಟ್ಟಲೆ ಪಾಪ ದುಡ್ದಿದ್ದು ಎಲ್ಲಾನು ಇಲ್ಲಿ ತಂದಿಟ್ಟಾಗಿ ಮನೆ ಎಲ್ಲ ಮಣ್ಣು ಎಲ್ಲ ಕೊಳಿಸಿ ಹೋಗ್ಬಿಟ್ಟಿದ್ದೇವೆ. ಈಗ ನೀವು ನೀರು ಬಂದಾಗ ನಿಮ್ಗೆ ಗೊತ್ತಾಯ್ತಾ? ಎಷ್ಟು ಫೂಟ್ ತನಕ ಇತ್ತು ನಿಮಗೆ? ಎಷ್ಟು ವರ್ಷ ಆಯ್ತದ? 25 ವರ್ಷ ಹಿಂದೆ. ಅಲ್ಲಿವರೆಗೂ ಮತ್ತೆ ನೀರು ಬಂದಿಲ್ಲ? ಎಷ್ಟು ಗಂಟೆಗೆ ಇಲ್ಲಿ ಅಲ್ಲ ನಿಮ್ ಮಣ್ಕಳತಂಗ ನೀರು ಬರ್ತಂಗ ಎಷ್ಟು ಗಂಟೆ ಆಗಿತ್ತಿಲ್ಲ? ರಾತ್ರಿ ಸಾಯಂಕಾಲ 6 ಗಂಟೆ. ಆಮೇಲೆ ಎಷ್ಟು ಗಂಟೆಗೆ ನಿಮ್ಗೆ ಗೊತ್ತಾಯ್ತು ಹೋಗ್ಬೇಕಂತ ಹೇಳಿ? 5 ಗಂಟೆ. ಇವರೆಲ್ಲ ಹೋಗಿದ್ದು ಕಬ್ಬಿನ ಇದ್ರೊಳಗೆ ಹೋಗಿದ್ದು, ಹೊಲದಲ್ಲಿ ಹೋಗಿದ್ದು. ಯಾರು ಗಂಡಸರು ಯಾರು ಹೋಗ್ಬೋದು ವಿಚಾರ ಮಾಡ್ರಿ. ಅಲ್ಲಿ ಇವ್ರು ಹೆಣ್ಮಕ್ಳು ಹೋಗಿದಾರ ಅಂತ. ಸಣ್ಣ ಸಣ್ಣ ಹುಡುಗ ನಿಮಗೆ ತೋರಿಸ್ತೇನೆ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ನಲ್ಲಿ ಎಷ್ಟು ಸಣ್ಣ ಸಣ್ಣ ಹುಡುಗರು ಇದಾರ ಅಂತ ಹೇಳಿ ನಾ ತೋರಿಸ್ತೇನೆ ನಿಮಗೆ. ಅರಿವಲ್ಲ ಕೆಸರು ಬೇರೆ ನೋಡ್ರಿ. ಈಗ ನೀರು ಸುಮಾರು
ಇಲ್ಲಿವರೆಗೂ ಈ ಪಾಯಿಂಟ್ ವರೆಗೂ ನೀರಿತ್ತು. ಸೊ ಎಲ್ಲ ಪೂರ್ತಿ ಎಲ್ಲ ತುಂಬಿದೆ. ಸಿಂಗ್ಲಾಪುರ್ ಬಂಗ್ಲೆ ಅಂತ ಹೇಳಿ ಈ ಊರು. ಸೊ ಸುಮಾರು ಇಲ್ಲಿ 12-15 ದಿವಸದಿಂದ ಪೂರ್ತಿ ಎಲ್ಲ ನೀರಿತ್ತು. ಈಗೆಲ್ಲ ಸ್ವಲ್ಪ ಎಲ್ಲ ಹೋಗಿದೆ ನೋಡ್ರಿ. ಈವರೆಗೂ ಎಲ್ಲಿ ತಂಬಿತ್ತು ಪೈಲು ಇಲ್ಲಿವರೆಗೂ ನೀರಿತ್ತು. ಸರ್ ಅದೇ ನಮ್ಮ ಮನೆ ರೀ. ಅದೇ ಹಾ ರೀ, ಅಲ್ಲೇ ತಗಡಿನ ಇದೆ ಅಲ್ಲ ರೀ, ಅದ್ರ ಮುಂದ್ಗಡೆ ಅದು ನಮ್ಮ ಮನೆ. ಅದು ಏನು ಉಳಿದಿಲ್ಲ ಸರ್. ಒಂದು 20-30 ಮನೆ ನೀರ್ ಹೋಗಿದೆ. ಪ್ರತಿ ಒಂದು ಮನೆಯಲ್ಲಿ ನೀರ್ ಹೋಗಿದೆ ಎಲ್ಲರೂ ಟೋಟಲ್ ಅಲ್ಲಿ. ಸರ್ ಇದೇ ನಮ್ಮ ಮನೆ ರೀ. ನೆಕ್ಸ್ಟ್ ಒಂದು ತಾಸು ಮುಂಚೆ ಇದನ್ನ ಹೇಳಿದ್ರಲ್ಲ ಹೋಗ್ರಿ ಅಂತ ಹೇಳಿ. ಸರ್ ಎಲ್ಲಾರು ಪ್ರಾಬ್ಲಮ್ ಏನ ಅಜ್ಜ ಇದೆ ಹೈಸ್ಕೂಲ್ ಸರ್, ಆಮೇಲೆ ಪೊಲೀಸ್ ಯಾರು ಸರ್ ಹೊಟ್ಟೆ ನೀರು ಅಲ್ಲಿ ಹೋಗಿ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಹೋಗಿ ಸೇರ್ಕೊಂಡ್ ಬಿಟ್ಟೇವ್ರಿ. ಸಾಯಂಕಾಲ 7 ಗಂಟೆ ಆದ ಇದೆಲ್ಲ ನೀರಾಗಿತ್ತು ಸರ್. ನಾವ್ ಏನು ಹೋಗಿಲ್ಲ ಸರ್. ಇದೊಂದ್ ಪ್ಯಾಂಟ್ ಶರ್ಟ್ ಅಷ್ಟೇ ರೀ, ಪ್ಯಾಂಟ್ ಶರ್ಟ್ ದನಗೋಳ್ ರೀ. ಅರ್ಬಿ ಎಲ್ಲ ಕೊಟ್ಟಿದ್ದೆಲ್ಲ ಇವ ಅರ್ಬಿ. ಸೊ ನೋಡ್ರಿ ಯಾರಿಗೂ ಅವ್ರ ಅರ್ಬಿ ಯಾವ್ದು ಇಲ್ಲ ಇಲ್ಲಿ ಸ್ವಂತ ಅರ್ಬಿ ಇಲ್ಲ ಇಲ್ಲ ನೋಡ್ರಿ. ಶಾರ್ಟ್ಸ್ ಹಾಕೊಂಡ್ ಇರ್ತಾರೆ ಸರ್. ಇಲ್ಲ ನೋಡ್ರಿ ಮನೆ ನೋಡ್ರಿ ಈ ಸೈಡ್ ಏನ್ ಕೊಟ್ಟಿಲ್ಲ ನೋಡ್ರಿ. ಎರಡ್ ಸಲ ಗೌರ್ಮೆಂಟ್ ದಾರ ಎರಡ್ ಇದ್ದಲ್ಲ ಇದನ್ ಕೊಟ್ಟಾರ್ರಿ, ಅದ್ರ ಮೇವ್ ಕೊಟ್ರ ಅದ್ರ ಮೇಲೆ ಮೇವು ಸುದೇ ಕೊಟ್ಟಿಲ್ಲ. 14 ದಿವಸದಾಗ ಸರ್ ಒಟ್ಟ ಎರಡ್ ಸಲ ನಾವೇ ಕಳಗಿರೋದು. ಸೊ ನೋಡ್ರಿ ಇದು ಶಿಂಗ್ಲಾವಿ ಶಿಂಗ್ಲಾಪುರ್ ಬಂಗ್ಲೆ ಅಂತ ಹೇಳಿ ಇದೊಂದು ಊರ್. ಇದು ಸುಮಾರು 110-115 ಫ್ಯಾಮಿಲಿ ಇರ್ತಾರೆ ಇಲ್ಲಿ. ಪಾಪ ಅವ್ರಿಗೆ ಇಲ್ಲಿ ಯಾರು ಬರ್ತಾ ಇಲ್ಲ, ಯಾಕಂದ್ರೆ ಇದು ಸ್ವಲ್ಪ ಔಟ್ಸ್ಕರ್ಟ್ಸ್ ಒಳಗಡೆ ಇದೆ ಅಂತ ಹೇಳಿ ಯಾರು ಗೊತ್ತಾಗ್ತಾ ಇಲ್ಲೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಆದ್ರೂ ಇವತ್ತು ಬೆಳಿಗ್ಗೆ ಯಾರೋ ಮಂಗಳೂರಿಂದ ಯಾರೋ ಒಬ್ರು ಬಂದು ಇಲ್ಲಿ ಪಾಪ ಡೊನೇಟ್ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅವರಿಗೆ ಬಾಂಡೆ ಸಾಮಾನ ಆಮೇಲೆ ಕಿರಾಣಿ ಅಂದ್ರೆ ಒಂದು 10-15 ದಿವಸ ತನಕ ಅವರು ಏನಾರು ಮಾಡ್ಕೊಂಡು ಬದುಕಬಹುದು ಅಂತ ಹೇಳಿ ಮಾಡಿದೀವಿ. ನಾನು ಹೋಗಿ ಧಾರವಾಡಕ್ಕೆ ಹೋಗಿ ನಮ್ಮ ಸರ್ಕಲ್ ನಲ್ಲಿ ಏನೀಗ ಫೀಡ್ ಕೊಡ್ತಾ ಇದೀವಿ. ಈಗ ಬೆಳಗಾವಿ ಕೊಟ್ವಿ, ಚಿಕ್ಕೋಡಿ ಕೊಟ್ವಿ, ಆಮೇಲೆ ಅತಿನಿ ಕೊಟ್ಟಿದೀವಿ, ಆಮೇಲೆ ಯಾವ್ದಾದ್ರು ರೋಣ ಕೊಟ್ವಿ, ನರಗುಂದು ಕೊಟ್ಟಿದೀವಿ. ಇನ್ನೂ ಇಲ್ಲಿ ನಾವು ಇಲ್ಲಿ ವಿಚಾರ ಮಾಡಿಕೊಂಡು ಎಷ್ಟು ದನಗಳಿದಾವೆ, ಹೆಂಗೂ ಇದು ಗೋಶಾಲಾ ಅಂತ ಮಾಡ್ಬಿಟ್ಟಿದ್ದಾರೆ, ರಿಹಾಬಿಲಿಟೇಷನ್ ಸೆಂಟರ್ ಅಂತ ಮಾಡ್ಬಿಟ್ಟಿದ್ದಾರೆ. ಎಲ್ಲಾರ ಮನೆಗೆ ಹೋಗಿ ನಾವು ಕೊಡ್ಬೇಕಂತೂ ನಮ್ದು ಪ್ಲಾನ್ ಇಲ್ಲ. ಸೊ ಹಿಂಗಾಗಿ ನಾವು ಇಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ಫೀಡ್ ಕೂಡ ನಾವು ಕೊಟ್ಟು ಕಳಿಸ್ತೇವೆ. ನಮ್ಮ ಯಾರ್ಯಾರು ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಇದಾರೆ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಒಂದ್ ಸ್ವಲ್ಪ ಒಂದು 15-20 ಚೀಲಗಳನ್ನು ಅಂದ್ರೆ ಒಂದ್ ಚೀಲ ಅಂದ್ರೆ 50 ಕೆಜಿ. ಸೊ ಅವನ್ ಇಲ್ಲಿ ಕೊಟ್ಟು ಬಿಟ್ರೆ ಇವ್ರು ಸ್ವಲ್ಪ ಮನೆಗೆ ಬರೋ ತನಕ ಅಂದ್ರೆ ಆ ದನಗಳಿಗೂ ಅವರು ಫೀಡ್ ಹಾಕ್ಬೋದು. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ, ಯಾರಾದರೂ ಗೋದಾನ ಮಾಡ್ಬೇಕಂತ ಇಚ್ಛೆ ಇದ್ರೆ ಇದೇ ಒಂದು ಪರ್ಫೆಕ್ಟ್ ಟೈಮ್. ಗೋದಾನಕ್ಕೆ ನೀವು 10,000-20,000 ಸುಮ್ಮನೆ ಯಾವುದೋ ಒಂದು ಮಠಕ್ಕು ಅಲ್ಲಿ ಹೋಗಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಅವರೆಲ್ಲ ಎಲ್ಲಾರ ಕಡೆನೂ ಇದಾವಲ್ಲಿ. ಇಲ್ಲಿ ಬಂದು ಇಂತಲ್ಲೇ ಗೋದಾನ ಅಂತ ಹೇಳಿ ನೀವು ಏನ್ ಮಾಡ್ರಿ, ಫೀಡು ಅಥವಾ ಒಂದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮೇವು ಅದನ್ನ ತಗೊಂಬಂದು ನೀವು ಇಲ್ಲಿ ಮಾಡಬಹುದು. ಇದೊಂದು ಅಪರ್ಚುನಿಟಿ, ಯಾರು ಬಿಡ್ಲಿಕ್ಕೆ ಹೋಗ್ಬೇಡ್ರಿ.
ಯಾರು ಗೋದಾನ ಮಾಡ್ಬೇಕಂತೀರಿ ಅವ್ರು ಇಲ್ಲಿ ಬರ್ರಿ ಪುಣ್ಯ ಕಟ್ಕೋರಿ. ಆಮೇಲೆ ಇಲ್ಲಿ ಯಾರಾದರೂ ಸ್ವಲ್ಪ ಇವ್ರಿಗೆ ಮನೆ ಬಿದ್ದಿದ್ದಾರೆ ಇವರಿಗೆ ಸ್ವಲ್ಪ ಏನಾದ್ರು ಈಗ ಅಗದಿ ನಿಮ್ಗೆ ಬೇಕಾಗೋದು ಏನಿದೆ ಬೇಕಾಗೋದು ನಾವು ಕಿರಾಣಿ ಇವನ್ನೆಲ್ಲ ಬಿಟ್ಟು ಕಿರಾಣಿ ಬಾಂಡೆ 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 ಅದು ನಮ್ಮನ್ನ ಎಲ್ಲ ಹರ್ಕೊಂಡ್ ಹೋಗ್ಯಾವ್ರಿ. ಕಿರಾಣಿ ಸಂತಿ ಬೇಕ್ರಿ ಬಿಟ್ಟು ಹೊತ್ಕೊಳ್ಳಿ ಕರೀರಿ ಸರಿ. ದನಗೋಲಿಗೆ ಬೀಡು ಮೇವು ಆಮೇಲೆ ಔಷಧಿ ಯಾರಾದ್ರೂ ಸ್ವಲ್ಪ ಔಷಧಿ ದನಕ್ಕೆ ಆಗುವಂತದ್ದು ವೆಟರ್ನರಿಯಿಂದ ಔಷಧಿ ತಗೊಂಡ್ಬಂದು ಅವ್ರಿಗೆ ಕೊಡ್ಬೋದು ನೀವು ಸ್ವಲ್ಪ ಏನಾದ್ರೂ ಅದಕ್ಕೆ ಕಾಲ್ಬೇನಿ ಬರ್ಬೋದು ಈಗ ಬಯಬೇನ್ ಬರ್ಬೋದು. ಆಮೇಲೆ ಯಾರಾದರೂ ಡಾಕ್ಟರ್ಸ್ ನಿಮಗೆ ಡೊನೇಟ್ ಮಾಡಿ ಆಗಲಿಲ್ಲ ಅಂದರೆ ಡಾಕ್ಟರ್ಸ್ ಬಂದು ಸ್ವಲ್ಪ ಇವ್ರಿಗೆ ಮುಂದೆ ಇವ್ರು ಯಾವ ರೀತಿ ಇರಬೇಕು ಯಾಕಂದ್ರೆ ಇನ್ನು ಮುಂದೆ ಅವರೆಲ್ಲ ನೀರನ್ನ ಕುಡಿಬೇಕು ಊಟ ಮಾಡ್ಬೇಕಂತಂದ್ರೆ ಏನೇನು ರೋಗ ಬರ್ಬೋದು ಹೆಂಗೆ ಅವರು ಸ್ವಸಹಾಯದಿಂದ ಯಾವ್ದು ರೀತಿ ಅವರು ಕಾಪಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನೀವು ಬಂದು ಎಲ್ಲರಿಗೆ ಹೇಳ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ವಸಂತ್ ಸರ್ ಬಂದಿದ್ದಾರೆ ನಮ್ಮ ಧಾರವಾಡದ ಒಳ್ಳೆಯ ಯುವಕರ ಲೀಡರ್ ಅವರು ಸೊ ಅವರು ನಮ್ಮ ಜೊತೆ ಬಂದಿದ್ದಾರೆ ಅವರು ನಿಮ್ಗೆ ಹೇಳ್ತಾರೆ ಇಲ್ಲೆಲ್ಲ ನೋಡಿ ಪರಿಸ್ಥಿತಿ ನೋಡಿ ನಾವು ಬಹಳ ಮಿಸಿ ನೋವು ಆಗ್ತಾ ಇದೀವಿ. ಇದನ್ನ ನೀವು ದಿನ ಹೆಂಗ ನೀವು ಪಾರಾದ್ರಿ ಅನ್ನೋದು ನಮ್ಗೆ ಆಶ್ಚರ್ಯ ಒಟ್ಟು ಡ್ರೆಸ್ ಜೀವನ ಉಳಿಸ್ಕೊಂಡ ಹೆಚ್ಚಿನ ಸಾಮಾನ್ಯ ಅಲ್ಲ ಸಿಲಿಂಡರ್ ಊಟ ಮಾಡ್ಬೇಕಂದ್ರೆ ಅಡಿಗೆ ಮಾಡ್ಬೇಕಂದ್ರೆ ಇದನ್ನೂ ಇಲ್ಲ ಏನೂ ಇಲ್ಲ ಗಂಜಿಕ್ಕೆಂದ್ರೆ ಏನ್ ಮಾಡಲ್ಲ ಅದರಿಂದ ಇಲ್ಲಿಂದ ಹೊಳೆ ಅಂದ್ರೆ 2 ಕಿಲೋಮೀಟರ್ ಆ 2 ಕಿಲೋಮೀಟರ್ ಉಕ್ಕಿಲು ಬರೋದು ಅಂತಂದ್ರೆ ವಿಚಾರ ಮಾಡಿ ನೀವು ಎಷ್ಟು ಫೋರ್ಸ್ ಇರ್ಬೋದು ಅಲ್ಲಿ ಮಾರ್ಕ್ ಇದ್ ನೋಡ್ರಿ ಆ ಮಾರ್ಕ್ ಸರ್ ಮುಂದಿನ ಮನೆ ಬಿಲ್ಡಿಂಗ್ ಎಲ್ಲ ಎರಡು ಕೈ ಏನಿದೆ 2 ಕೋಟಿ ನೀರು ಬಂದಿದೆ ಹಾರಿಬಲ್ ಇದೆ ಸ್ವಲ್ಪ ವಿಚಾರ ಮಾಡಿಕೊಂಡು ಇಲ್ಲಿ ಬನ್ನಿ ನಾನೇ ನಿಮ್ಗೆ ಅಡ್ರೆಸ್ ಕೊಡ್ತೀನಿ ಹೆಂಗ್ ಬರ್ಬೋದು ಏನ್ ಮಾಡ್ಬೇಕಂತ ದಯವಿಟ್ಟು ಇವ್ರನ್ನ ಕೈ ಜೋಡಿಸ್ರಿ ಹೆಲ್ಪ್ ಮಾಡ್ರಿ. ಆಮೇಲೆ ಏನೇ ದಾನ ಮಾಡ್ಬೇಕಂತೀರಿ ಇದೇ ಟೈಮ್ ಏನು ಗೋದಾನ ಮಾಡ್ತಿರೋ ಏನು ಅವ್ರಿಗೆ ಹೆಲ್ಪ್ ಮಾಡ್ತಿರೋ ಇದೇ ಟೈಮ್ ಮುಂದೆ ಬರಲ್ಲ ಇದು ದಯವಿಟ್ಟು ಬರಬೇಕಂತೂ ನಾವು ಆಶಿಸಬೇಡ ಇನ್ನವ್ರಿಗೆ ಯಾವ ರೀತಿ ತೊಂದರೆ ಆಗೋದು ಬೇಡ. ಸೊ ಹಿಂಗಾಗಿ ಎಲ್ಲರೂ ಬಂದು ಅವ್ರಿಗೆ ದಯವಿಟ್ಟು ಹೆಲ್ಪ್ ಮಾಡ್ರಿ ಅಂತೇಳಿ ನಾನು ಕೇಳ್ತೀನಿ. ಆಮೇಲೆ ಆಯಿಲ್ ತೊಗರಿಬೇಳೆ ಆಮೇಲೆ ಬಾಂಡೆ ಸಾಮಾನದಲ್ಲಿ 4 ನೀರು ಕುಡಿಯೋ ಲೋಟ, ಒಂದು ಸಾರಿಗೆ, ಒಂದು ಅನ್ನಕ್ಕೆ, ಒಂದು ಸೌಂಟು, ಒಂದು ಅನ್ನಕ್ಕೆ ಸೌಂಟು, ಆಮೇಲೆ ಒಂದು ಆಯಿಲ್. ಈ ತರ ನಾವೆಲ್ಲ ಇಲ್ಲಿ ಕಲ್ಯಾಣ ನಗರದ ಎಲ್ಲ ವೆಲ್ ವಿಷರ್ಸ್ ಎಲ್ಲ ತಂದು ಕೊಡ್ತಾ ಇದಾರೆ. ಮಳಿಗೆ ಸರ್ ಇದಾರೆ, ಎಲ್ಲರೂ ಪ್ರತಿಯೊಬ್ಬರು ಹಿರಿಯರಿದ್ದಾರೆ. ಸೊ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದು. ಸೊ ಸುಮಾರು ಜನ ಇಲ್ಲಿ ಬಂದು ವಾಸಿಸ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವು, ಪಾಪ ಅವರಿಗೆ ಮನೆ ಯಾವ ಥರದ್ದು ಏನೂ ಇಲ್ಲ, ಅವರಿಗೆ ಮನೆ ಅನ್ನೋದು ಎಲ್ಲೂ ಏನೂ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೇ ಗಂಜಿ ಕೇಂದ್ರ ಕೂಡ ಮಾಡಿದ್ದಾರೆ. ಅನ್ನ ಸಾರು ಆಮೇಲೆ ಅವರಿಗೆಲ್ಲ ಪಲ್ಯ ಚಪಾತಿ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿ 24/7 ಒಬ್ಬರು ಸಿಸ್ಟರ್ ಕೂಡ ಇದ್ದಾರೆ, ಮೆಡಿಕಲ್ ಕೇರ್ ಕೂಡ ಮಾಡ್ತಾರೆ ಅವರು. ಒಂದು 110 ಫ್ಯಾಮಿಲಿ ಪೂರ ಅವ್ರ ಮನೆಯ ಮುಳುಗಡೋಗಿದೆ. ಮಳೆ ನಿಂತು ನದಿ ಕೂಡ ಎಲ್ಲ ಸಮ ಆದರೂ ಕೂಡ ಇವರೆಲ್ಲ ಹೋಗಬೇಕು. ಆ ಒಂದು ಸ್ಥಿತಿಯಲ್ಲಿ ಇವರು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಇಲ್ಲಿ ಬಾಂಡೆ ಸಾಮಾನ ಆಮೇಲೆ ಕೆಲವೊಂದು ಕಿರಾಣಿ ಐಟಮ್ಗಳನ್ನೆಲ್ಲ ಕೊಡ್ಲಿಕ್ಕಂತ ಬಂದಿದ್ದೀವಿ. ಬಟ್ ನೋಡಿದರೆ ಪಾಪ ಭಾಳ ಕೆಟ್ಟ ಅನಿಸ್ತದೆ ಇಲ್ಲಿ.